ಗ್ರಾಮಾಂತರ ಭಾಗಕ್ಕೂ ಕೂಡ ಬಂದಿದ್ದೀನಿ. ಇಲ್ಲಿ ರೈತ ಸಂಘದ ಯಜಮಾನರುಗಳು ಯಜಮಾನರ ಯಾರು ಗೆಲ್ಬೋದು ಈ ಎಲೆಕ್ಷನ್ಲಿ? ಅದು ನಾವು ಒತ್ತಿಗಾಗಿಲ್ಲ. ಮೋದಿ ಗೆಲ್ಬೋದು. ಮೋದಿ ಅಲ್ಲ, ಮೈಸೂರಲ್ಲಿ ಯಾರು ಗೆಲ್ಬೋದು? ಮೈಸೂರಲ್ಲಿ ರಾಜರ ಮಗ ಯದುವೀರ್. ಯದುವೀರ್ ಎಷ್ಟು ಲೀಡಲ್ಲಿ ಗೆಲ್ತಾರೆ? ಅದು ನಾವು 7,000 ಅವ್ನು ಏನೋ ಒಂದು 10,000 ಬರ್ಬೋದು ಅಥವಾ 20,000 ಬರ್ಬೋದು. ಹೌದು ಯಜಮಾನ್ರೆ ಯಾರು ಗ್ಯಾರಂಟಿ? ಗೆಲ್ಲೋ ಗ್ಯಾರಂಟಿ ಯಾರಿಗೆ? ಯದುವೀರ್. ಯದುವೀರ್ ಇದೇ ಗೆಲ್ತಾರ? ಇದೇ ಗೆಲ್ತಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಅವರೇ ಗೆಲ್ಲೋದು. ಯಾರು? ಯದುವೀರ್. ಯದುವೀರ್ ಎಷ್ಟು ಲೀಡಲ್ಲಿ ಗೆಲ್ತಾರೆ? ಗೆಲ್ತಾರೆ. ಒಂದು 5,000 ಲೀಡರ್ ಗೆಲ್ತಾರೆ. ಲೀಡಲ್ಲಿ ಫೈಟ ಇಲ್ವಾ ಅವ್ರಿಗೆ? ಫೈಟ ಇಲ್ಲ. ಫೈಟ ಇಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಯಜಮಾನ್ರೆ? ಸರ್, ಯದುವೀರ್ ಗೆಲ್ತಾರೆ. ನಮ್ಮ ಚಮ್ಮ ಇದ್ರೆ ಇಲ್ಲಿ ಎಂ ಪಿ ಎಲ್ಲಿ ಕಾಂಗ್ರೆಸ್ ಫೈಟ ಇಲ್ಲ. ಯದುವೀರೇ ಗೆಲ್ಲೋದು. ಫೈಟ ಇಲ್ಲ. ಲಕ್ಷದ ಮೇಲೆ ಗೆಲ್ತಾರೆ. ಲಕ್ಷದ ಮೇಲೆ ಮೇಲೆ ಮಿಸ್ಸೇ ಇಲ್ಲ. ಯಾವ ಗ್ಯಾರಂಟಿ? ಗ್ಯಾರಂಟಿ 100% ಗ್ಯಾರಂಟಿ. ಅಲ್ಲ, ಈ ರಾಜ್ಯ ಸರ್ಕಾರದವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದೀವಿ ಅಂತಾರಲ್ಲ. ಸರ್ಕಾರ ಅವ್ರು ಏನು ಬೇಕಾದ್ರೂ ಕೊಟ್ಕೋಲಿ. ಏನು ಬೇಕಾದ್ರೂ ಕೊಟ್ಕೋಲಿ. ಯದುವೀರ್ ಗೆಲ್ತಾರೆ. ಯದುವೀರ್ ಗೆಲ್ತಾರೆ. ನನ್ನ ಪ್ರಕಾರ BJP ಸರ್. ಯದುವೀರ್ ರಾಜ್ ಹೌದು. ಎಷ್ಟು ಲೀಡರ್ ಗೆಲ್ತಾರೆ? ತುಂಬ ಲೀಡರ್ಲೇ ಗೆಲ್ತಾರೆ ಸರ್. ದೊಡ್ಡ ಲೀಡರ್ ಗೆಲ್ತಾರೆ? ಓ ಖಂಡಿತ. ಏನು ಫೈಟೇ ಇಲ್ಲ ಅಂತೀರಾ? ಕಾಂಗ್ರೆಸ್ ಫೈಟ್ ಮಾಡಲ್ಲ ಸರ್. ಇದ್ದೆ ಇಲ್ಲ ಎಲ್ಲೂ ಮಾಡೋಕ್ಕಾಗಲ್ಲ. ಇಲ್ಲಿ ಒಟ್ಟು ಇಲ್ಲ ಅಂತ ಯದುವೀರ್ ಗೆಲ್ತಾರೆ? ಖಂಡಿತವಾಗಿ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಹೌದು ಯದುವೀರ್. ಯದುವೀರ್ ಎಷ್ಟು ಲೀಡಲ್ಲಿ? ಅದು ಹೇಳಕ್ಕಾಗಲ್ಲ ಸರ್. ದೊಡ್ಡ ಲೀಡಲ್ಲಿ ಗೆಲ್ತಾರೆ? ಹೌದು ಹೌದು. ಫೈಟ್ ಇಲ್ವಾ ಅವ್ರಿಗೆ? ಫೈಟ್ ಅಂದ ಅಲ್ಲ ಸರ್, ಫೈಟ್ ಇರ್ಬೋದು. ಆದರೆ ಅದನ್ನೇ ಯದುವೀರ್ ಗೆಲ್ತಾರೆ. ಯದುವೀರ್ ಯಜಮಾನ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಯದುವೀರ್ ಸರ್. ಎಷ್ಟು ಲೀಡಲ್ಲಿ? ಒಂದು 2 ಲಕ್ಷ ಒಳಗೆ ಕೇಳ್ತಾರೆ. 2 ಲಕ್ಷ ಲೀಡಲ್ಲಿ ಗೆಲ್ತಾರೆ? ಫೈಟ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಅವರು. ಅವ್ರೇನು ಪರಿಚಯ ಇಲ್ವಲ್ಲ ಸರ್ ಲಕ್ಷ್ಮಣ? ಪರಿಚಯ ಇಲ್ಲ. ಅದಕ್ಕೆ ಯಾರಿಗೆ ಪರಿಚಯ ಅವರೇ? ಹಂಗಾಗಿ ಯದುವೀರ್ ಗೆಲ್ಲದ ಗ್ಯಾರಂಟಿ. ಗ್ಯಾರಂಟಿ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಯಜಮಾನ್? ನನ್ನ ಪ್ರಕಾರ ಕಾಂಗ್ರೆಸ್ ಬರ್ತದೆ. ಎಷ್ಟು ಲೀಡಲ್ಲಿ? ಲೀಡು ಅಂತ ಗೊತ್ತಿರೋ ಗೆಲ್ಬೋದು. ಯಾಕಂದ್ರೆ ಲಕ್ಷ್ಮಣ್ ಯಾರಂತ ಗೊತ್ತಿಲ್ಲ, ಸಿದ್ದರಾಮಯ್ಯ ಯಾರಂತ ಎಲ್ಲರೂ ಗೊತ್ತು. ಹಂಗಾಗಿ ಸಿದ್ದರಾಮಯ್ಯ ಫ್ರೀ ಬಗ್ಗೆ ಮುಖ ನೋಡ್ಕೊಂಡು ಎಲ್ಲ ಓಟ್ ಹಾಕ್ತಾರೆ. ಲೇಡೀಸ್ಗಳೆಲ್ಲ ಆಲ್ಮೋಸ್ಟ್ ಕಾಂಗ್ರೆಸ್ ಹಾಕಿರ್ತಾರೆ. ನೋಡ್ಬೇಕು ಸರ್ ಅವ್ರನ್ನ. ಲೀಡ್ ಪ್ರಕಾರ ಲಕ್ಷ್ಮಣ ಸರ್. ಲಕ್ಷ್ಮಣ್ ಗೆಲ್ತಾರೆ? ಎಷ್ಟು ಲೀಡಲ್ಲಿ ಗೆಲ್ತಾರೆ? ಲೀಡ್ ಗೀಡ್ ಹೇಳೋಕ್ಕಾಗಲ್ಲ, ಲಕ್ಷ್ಮಣೇ ಗೆಲ್ಲೋದು. ಯಾಕಂದ್ರೆ ಯದುವೀರ ರಾಜಕೀಯದ ಬಗ್ಗೆ ಏನೂ ಅಷ್ಟು ತಿಳಿದಿರಲ್ಲ ಅಂತ ನಾವು ಅನ್ಕೋತೀವಿ. ಅದರಿಂದ ಲಕ್ಷ್ಮಣೇ ಗೆಲ್ಲೋದು. ಸಿದ್ದರಾಮಯ್ಯನ ಮಗ ನೋಡ್ಕೊಂಡಾದ್ರೂ ಓಟ್ ಹಾಕ್ತಾರೆ. ಗ್ಯಾರಂಟಿ ಗ್ಯಾರಂಟಿ ನೋಡು ಹೆಣ್ಮಕ್ಳು ಹಾಕಿರ್ತಾರೆ ಅನ್ಕೋತಾರೆ. ಹೆಣ್ಮಕ್ಳು ಅನ್ನೋದಕ್ಕಿಂತ ಕಾಂಗ್ರೆಸ್ ಒಂದು ಗ್ಯಾರಂಟಿ ಅನ್ನೋತ್ತರ ಓಟ್ ಹಾಕಿರ್ತಾರೆ. ಯಜಮಾನ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಯಜಮಾನ್ರೆ? ಬನ್ನಿ ಸರ್. ಲಕ್ಷ್ಮಣ್ ಗೆಲ್ತಾರೆ ಸರ್? ಲಕ್ಷ್ಮಣ್ ಗೆಲ್ತಾರೆ. ಎಷ್ಟು ಲೀಡರ್ ಗೆಲ್ತಾರೆ? ಒಂದು 50-60 ಲೀಡಿಂದ ಗೆಲ್ತಾರೆ ಸರ್. 60 ಲೀಡಲ್ಲಿ ಗೆಲ್ತಾರೆ? ಗೆಲ್ತಾರೆ. ಪಕ್ಕ ಪಕ್ಕ ಪಕ್ಕ. ಸಿದ್ದರಾಮಯ್ಯನವ್ರಿಗೋಸ್ಕರ ಓಟ್ ಹಾಕಿರೋದು? ಹಾಂ, ಸಿದ್ದರಾಮಯ್ಯ ಮುಖಾಂತರ ಗ್ಯಾರಂಟಿ ಪಕ್ಕ. ಗ್ಯಾರಂಟಿ ಪಕ್ಕ. 100% ಗೆಲ್ತಾರೆ. 100% ಗೆಲ್ತಾರೆ. ಇಲ್ಲೊಬ್ರು ಇದ್ದಾರೆ ಯಜಮಾನ್ರೆ, ಬನ್ನಿಲ್ಲಿ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಸರ್? ಈ ಕಡೆ BJP-ನೇ. BJP-ನೇ ಯಾರು? ಯದುವೀರ್. ಯದುವೀರೇ. ಎಷ್ಟು ಲೀಡರ್ ಗೆಲ್ತಾರೆ ಸರ್? 100% ಒಂದು 1 ಲಕ್ಷ. 1 ಲಕ್ಷ? 1 ಲಕ್ಷ ಲೀಡರ್ ಗೆಲ್ತಾರೆ? ಗೆಲ್ತಾರೆ. ಯಾಕಂದ್ರೆ ಮೈಸೂರವ್ರೆ ಅಲ್ವಾ, ಕೇಳ್ತಿದ್ದವರು. 100% ಗೆಲ್ತಾರೆ. 100% ಗೆಲ್ತಾರೆ. 100%. ಓಕೆ, ಈ MP ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀರಾ ಸರ್? BJP ಗೆಲ್ಲುತ್ತೆ ಸರ್. ಯದುವೀರ್ ಎಷ್ಟು ಲೀಡರ್ ಸರ್? ಲೀಡ್ ಏನಿದ್ರು 1.5 ಲಕ್ಷ ಲೀಡ್. 2 ಲಕ್ಷ ಲೀಡ್. ಅಲ್ಲಿ ಕಾಂಗ್ರೆಸ್ ಫೈಟೇ ಕೊಟ್ಟಿಲ್ಲ. ಕಾಂಗ್ರೆಸ್ ಎಲ್ಲಿ ಫೈಟ್ ಕೊಡೋಕೆ ಯಾರು ಸರ್ ಗೊತ್ತೇ ಇಲ್ವಲ್ಲ ಸರ್ ಯಾರು ಅಂತ. ಆಮೇಲೆ ಕಾಂಗ್ರೆಸ್ನ ಈಗ ನೋಡ್ತಾ ಇರಲ್ಲ ಕಾಂಗ್ರೆಸ್ ಹಿಂದೆಲ್ಲ. ಕಾಂಗ್ರೆಸ್ ಗೆಲ್ಲಲ್ಲ ಬಿಡಿ ಸರ್. ಕಾಂಗ್ರೆಸ್ ಗೆಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? 100%-100% ರಾಜರು ಬಂದೇ ಬರ್ತಾರೆ ಸರ್. 100%. ಅಲ್ಲಿ ಕಾಂಗ್ರೆಸ್ ಅವ್ರು ಫೈಟೇ ಕೊಟ್ಟಿಲ್ಲ. ಫೈಟ್ ಕೊಡ್ಲಿ ಬಿಡ್ಲಿ ಸರ್, 100% ರಾಜರು ಗೆದ್ದೇ ಗೆಲ್ತಾರೆ. ಸಾಧ್ಯನೇ ಇಲ್ವಲ್ಲ ಸರ್ ಯಾರು ಸರ್? ಈಗ ಲಕ್ಷ್ಮಣ್ ಯಾರು ಒಂದು ಗೊತ್ತೇ ಇಲ್ವಲ್ಲ ಸರ್ ಜನಕ್ಕೆ. ಮಹಾರಾಜರ ಕೊಡುಗೆಗಳು ಎಷ್ಟಿದ್ವು ಸರ್ ಮೈಸೂರಲ್ಲಿ? ಮೈಸೂರಲ್ಲ ರಾಜ್ಯದಲ್ಲ ಮಹಾರಾಜರ ಕೊಡುಗೆಗಳು ಎಷ್ಟಿದ್ವು ಸರ್? ಈಗ ಲಕ್ಷ್ಮಣ್ ಅವ್ರದ್ದು ಕೊಡುಗೆ ಏನಿದೆ? ರಾಜರು ಕೊಡುಗೆ ಏನಿದೆ? ಲೆಕ್ಕಕ್ಕೋಸ್ಕರ ಜನ ಬೆರೆದಾಗಲ್ಲ. ಅವರು ಕಾಂಗ್ರೆಸ್ ಹೇಳ್ತಾರೆ ಗ್ಯಾರಂಟಿ ವರ್ಕ್ ಆಗಿದೆ ಅಂತ. ಏನ್ ಗ್ಯಾರಂಟಿ? ಇಡೀ ರಾಜ್ಯನೇ ಲೂಟಿ ಆಯ್ತದೆ. ಏನು ಸರ್ ಗ್ಯಾರಂಟಿ ವರ್ಕ್ ಆಯ್ತದೆ? ಯಾರು ದುಡ್ಡು ಕೊಡ್ತಾವ್ರೆ ಸರ್ ಅವರು? ಯಾರು ದುಡ್ಡು ಕೊಡ್ತಾವ್ರೆ ಹೇಳಿ. ಯಜಮಾನ್ರೆ ಯಾರು ಗೆಲ್ಬೋದು ಈ ಎಲೆಕ್ಷನ್? ಯದುವೀರ್ ಸರ್. ಯದುವೀರ್ ಎಷ್ಟು ಲೀಡ್ ಅಲ್ಲಿ ಗೆಲ್ಬೋದು ಸರ್? ಕೇಳ್ತಾರೆ ಒಂದು 5 ಕಮ್ಮಿ ಲೀಡ್, ಕಮ್ಮಿ ಲೀಡ್ ಅಂತರ ಕಮ್ಮಿ ಆದ್ರೂ 25-30 ಲೀಡಲ್ಲಿ ಗೆಲ್ತಾರೆ ಸರ್. ಲೀಡಲ್ಲಿ ಗೆಲ್ತಾರೆ. ಗೆಲ್ತಾರೆ ಅಂದರೆ ಸ್ಪಷ್ಟವಾಗಿ ಮಿಕ್ಸ್ ಒಪಿನಿಯನ್ನು ಆಗ್ತಾ ಇರುವಂಥದ್ದು ಗೊತ್ತಾಗ್ತದೆ. ಸಿಟಿ ಭಾಗದ ಇರ್ಬೋದು, ಗ್ರಾಮಾಂತರ ಭಾಗ ಇರ್ಬೋದು, ಎರಡೂ ಕಡೆಗಳಲ್ಲೂ ಕೂಡ ಜನ ಫೈಟ್ ಇದೆ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಜಮಾನ್ರೆ ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತ? ಯಾವುದು? MP-ನ ಅರ್ಷು. ಎಷ್ಟು ಲೀಡ್ ಅವರು? ಮಿನಿಮಮ್ ನಮ್ಮ ಲೆಕ್ಕಾಚಾರದಲ್ಲಿ 1 ಲಕ್ಷದ ಮೇಲೆ ಲೀಡಲ್ಲಿ. 1 ಲಕ್ಷದ ಮೇಲೆ ಲೀಡಲ್ಲಿ. ಗ್ಯಾರಂಟಿ ಗ್ಯಾರಂಟಿ ಏನೂ ಇಲ್ಲ. ಯಾವ ಗ್ಯಾರಂಟಿ? ಏನು ಗ್ಯಾರಂಟಿ ಹೇಳಿ? ಗ್ಯಾರಂಟಿ ಅಂದ್ರೆ ಏನು ಅಂತ ನಮ್ಗೆ ಅರ್ಥವೇ ಆಗಲ್ಲ. ಏನು ಗ್ಯಾರಂಟಿ ಅಂತ ಅಂದ್ರೆ ನೀವು ಹೇಳೋದು ಗ್ಯಾರಂಟಿ ಅಂತ ಮಾಧ್ಯಮದವರು ನಮ್ಮ ತಾಗದ ಅಲ್ಲಿ ಕೊಡ್ತಾವ್ರೆ ಹೊರತು ಇನ್ನೇನು ಇಲ್ಲಲ್ಲ. ಅವ್ರು ಜೇಬಿನ ಕೊಡ್ತಾ ಇದಾರ. ಕರೆಕ್ಟ್. ಈ ರಾಜಕೀಯದವ್ರು ಜೇಬಿನ ಕೊಟ್ರೆ ಓಕೆ, ಏನೋ ಚಿಕ್ತಾ ಇದೆ ಏನದ, ಏನಿಲ್ಲ. ಇಲ್ಲಿಂದ ತಗದ ಅಲ್ಲಿ ಕೊಡ್ತಾರೆ ನಮ್ಮ ದುಡ್ಡು ನಮ್ಮ ಮಿಸ್ಟರ್ಸ್ಗೆ. ಹಾಗೆ ಹೌದು. ಇನ್ನೇನು?
ಇನ್ಯಾರ್ದು ಏನು ಯಾವ ಥರ ಫ್ರೀ ಏನಿಲ್ಲ ಬಿಡಿ, ನನ್ನ ದುಡ್ಡು ನಮ್ಮ ಮಿಸ್ಸಸ್ಗೆ ಹೋಗುತ್ತೆ ಅಷ್ಟೇ ಅಷ್ಟೇ ಅಷ್ಟೇ. ಓಕೆ, ಅಂದರೆ ಇದು ಅಭಿಪ್ರಾಯಗಳು ಜನಗಳದು, ಫೈಟ್ ಇರುವಂಥದ್ದು ಸ್ಪಷ್ಟ ಅನ್ನುವಂಥದ್ದು ಈ ಒಂದು ಸರ್ವೆಗಳ ಮೂಲಕವಾಗಿ ಆರಂಭದಲ್ಲಿ ನಮಗೆ ಗೊತ್ತಾಗ್ತದೆ. ಮುಂದೆ ಕೆಲವೊಂದಿಷ್ಟು ಹಳ್ಳಿಗಳ ಕಡೆಗೆ ಹೋಗೋಣ, ಜನ ಏನು ಹೇಳ್ತಾರೆ ಕೇಳೋಣ. ಹೀಗೆ ಹಲವು ಗ್ರಾಮಗಳಲ್ಲೂ ಕೂಡ ಓಡಾಡ್ತಾ ಇದ್ದೀವಿ. ಇಲ್ಲೂ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಆ ಕಡೆ ಭಾಗ ಇಲ್ಲೊಂದಿಷ್ಟು ಜನ ಇದ್ದಾರೆ. ನಿಮ್ಮ ಪ್ರಕಾರ ಈ ಎಲೆಕ್ಷನ್ ಯಾರು ಗೆಲ್ಬೋದು? ಗೊತ್ತಿಲ್ಲ ಸರ್, ಭಾರಿ ಚರ್ಚೆ ನಡೀತೈತೆ. ಇತ್ತೀಚೆಗಂತೂ ಈ ಹಾಸನ ಡಿಸ್ಟಿಕ್ಕಲ್ಲಿ ಭಾರಿ ಟ್ರೋಲ್ ಆಗ್ಬಿಟೈತೆ. ಅಲ್ಲ, ಮೈಸೂರಲ್ಲಿ ಯಾರು ಗೆಲ್ಬೋದು? ಮೈಸೂರಲ್ಲಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಅಷ್ಟು ಐಡಿಯಾ ಇಲ್ಲ? ಐಡಿಯಾ ಇಲ್ಲ. ಫೈಟ್ ಅಂತಿದೆ ಅಂತ ಗೊತ್ತಾ? ಫೈಟ್ ಇದೆ ಒಟ್ಟಿನಲ್ಲಿ. ಓಕೆ. ಓ, ಇಲ್ಲೂ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಈ ಎಲೆಕ್ಷನಲ್ಲಿ ಯಾರು ಗೆಲ್ಬೋದು ಮೈಸೂರಲ್ಲಿ? ಮೈಸೂರಲ್ಲಿ ಮಹಾರಾಜರು. ಮಹಾರಾಜರು ಎಷ್ಟು ಲೀಡಲ್ಲಿ? ಅಷ್ಟು ಲೀಡ್ ಏನಿಲ್ಲ, ಗೆಲ್ತಾರೆ. ಗೆಲ್ತಾರೆ. ಫೈಟ್ ಇದೆಯಾ ಅವ್ರಿಗೆ? ಏನು ಫೈಟ್ ಏನಿಲ್ಲ, ಇದು ಅವರೇ ವಿನ್ನು. ಅವರೇ ವಿನ್ನು? ಅವರೇ ವಿನ್ನು. ಕಾನ್ಫಿಡೆಂಟು? ಹೌದು, ನೂರಕ್ಕೆ ನೂರು. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಇದು? ಯದುವೀರ ಸರ್. ಯದುವೀರ್ ಎಷ್ಟು ಲೀಡಲ್ಲಿ? ಒಂದು 50 ಸಾವಿರ ಲೀಡ್ ಇದ್ದಾಗ. 50 ಸಾವಿರ ಲೀಡಲ್ಲಿ? ಹಾಂ, ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ ಸರ್, ಪೈಪೋಟಿನೇ ಇಲ್ಲ. ಪೈಪೋಟಿನೇ ಇಲ್ಲ? ಪೈಪೋಟಿ ಆರಾಮಾಗಿ ಗೆಲ್ತಾರೆ. ಓಕೆ ಓಕೆ. ಇಲ್ಲಿ ಇನ್ನೊಬ್ಬ ಯಂಗ್ಸ್ಟರ್ ಇದ್ದಾರೆ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಈ ಎಲೆಕ್ಷನಲ್ಲಿ? ಸರ್, ಯದುವೀರ್. ಯದುವೀರ್? ಹಾಂ ಸರ್. ಎಷ್ಟು ಲೀಡಲ್ಲಿ? ಸರ್, 1 ಲಕ್ಷ ಲೀಡಲ್ಲಿ ಬರ್ತದೆ. 1 ಲಕ್ಷ ಲೀಡಲ್ಲಿ? ಹಾಂ ಸರ್. ಏನು ಫೈಟೇ ಇಲ್ಲ ಹಂಗಾರೆ? ಫೈಟ್ ಇಲ್ಲ ಸರ್. ಫೈಟೇ ಇಲ್ಲ? ಒನ್ ಸೈಡ್. ಒನ್ ಸೈಡ್ ಮ್ಯಾಚು? ಹಾಂ ಸರ್. ಓಕೆ ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಈ ಚುನಾವಣೆ? ಸರ್, ಇಲ್ಲಿ ಬರ್ತದೆ ಯದುವೀರ್ ಅವರು. ಯದುವೀರ್ ಎಷ್ಟು ಲೀಡಲ್ಲಿ ಗೆಲ್ತಾರೆ? ಸರ್, ಅಂದರೆ ಹೇಳಕ್ಕಾಲ ಅವರೇ ಬರೋದು ಸರ್. ಫೈಟ್ ಇದ್ದ? ಫೈಟ್ ಗಿಡ ಏನಿಲ್ಲ ಸರ್, ಪಕ್ಕ ಅವ್ರೇನ ಸರ್. ಪಕ್ಕ ಅವರೇ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಯದುವೀರ್ ಅವ್ರು ಗೆಲ್ತಾರೆ ಸರ್. ಎಷ್ಟು ಲೀಡಲ್ಲಿ? 80 ಸಾವಿರ ಲೀಡಲ್ಲಿ ಗೆಲ್ತಾರೆ. 80 ಸಾವಿರ ಲೀಡಲ್ಲಿ? ಅಲ್ಲಿಗೆ ಏನು ಫೈಟೇ ಆಗಿಲ್ಲ ಅಂತ? ಏನಿಲ್ಲ ಸರ್, ರಾಜರಲ್ವಾ? ರಾಜರು. ಹಾಂ, ರಾಜರನ್ನ ಕಾರಣಕ್ಕೋಸ್ಕರವಾಗಿ ಗೆಲ್ತಾರೆ. ಹಾಂ, ಜನಗಳ ಅಭಿಪ್ರಾಯಗಳು ಇದ್ದಾವೆ. ಫೈಟ್ ಅಂತೂ ಮೈಸೂರು ಭಾಗದಲ್ಲಿ ಇದ್ದಂಥದ್ದಂತೂ ಸ್ಪಷ್ಟ ಗೊತ್ತಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಗ್ರಾಮಾಂತರ ಭಾಗದ ವರ್ಷನ್ಗಳೇ ಬೇರೆ, ಸಿಟಿಯ ಭಾಗದ ವರ್ಷನ್ಗಳೇ ಬೇರೆ. ಅಲ್ಲಿಗೆ ಒನ್ ಸೈಡ್ ಆಗಿಲ್ಲ ಅನ್ನುವಂಥದ್ದಂತೂ ಈಗ ಗೊತ್ತಾಗ್ತಾ ಇರುವಂಥದ್ದು. ಇನ್ನೂ ಭಾಳಷ್ಟು ಹಳ್ಳಿಗಳ ಕಡೆ ಹೋಗಬೇಕಾಗಿದೆ. ಆ ಹಳ್ಳಿಗಳ ಜನಗಳ ಅಭಿಪ್ರಾಯ ಏನಿದೆ ಅಂತ ಕೇಳೋಣ ಬನ್ನಿ.